ಕಾಗವಾಡ ತಾಲೂಕಿನಲ್ಲಿ ಅಕ್ರಮವಾಗಿ ಗೋ ಸಾಗಾಟ ನಡೆಯುತ್ತಿದ್ದರು, ಸಂಬಂಧಿಸಿದ ಅಧಿಕಾರಿಗಳು ಖ್ಯಾರೆ ಎನ್ನುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದಿಂದ ಕರ್ನಾಟಕದ ಗಡಿ ಭಾಗವಾದ ಕಾಗವಾಡ ತಾಲೂಕಿನಲ್ಲಿ ಕಳೆದ ಹಲವು ದಿನಗಳಿಂದ ಗೋವು ಸಾಗಾಟ ನಡೆಯುತ್ತಿದೆ. ಹಲವು ಬಾರಿ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು, ಕಾಗವಾಡ ತಾಲೂಕಿನಲ್ಲಿ ಗೋವು ಸಾಗಾಟ ನಡೆಯುತ್ತಿರುವ ವಿಷಯ ಸಂಬಂಧಿಸಿದ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಅವರು ಜಾನ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ತಾಲೂಕು ಪೈಕಿ ಕಾಗವಾಡ ಗಡಿ ಭಾಗದಾಗ ಗೋಗಳನ್ನ ಸಾಗಾಟ ಮಾಡೋ ಕಂಡು ಬರಕದ. ಕೆಲವು ಗೋಗಳು ಒಯ್ತಾರೋ ತರ್ತಾರೋ, ಅವ್ರಿಗೆ ಹಿಂಸ ಕೊಟ್ಟು ಗಾಡಿಯಾಗೆಲ್ಲ ತೊಗೊಂಬಂದಿರ್ತಾರೆ. ಕೆಲವು ಸಂಘಟನೆದವರು ಸುದ್ದ ಅವ್ರನ್ನ ಹಿಡಿದಿದ್ದಾರೆ. ಅದು ಪಾಪ ಅವ್ರು ತಾಕತ್ ಆಗಿಲ್ಲ, ಅವ್ರಿಗೆ ಸಂಘಟನೆದವ್ರಿಗೆ ತಾಕತ್ ಆಗಲಿಲ್ಲ. ಯಾಕಂದ್ರೆ ಸಂಘಟನೆದವ್ರು ಯಾರು ಕೇಳೋರಿ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಗವಾಡ ಭಾಗದಾಗ ಏನೋ ತಹಸೀಲ್ದಾರಾಗಲಿ ಅಥವಾ ಆರಕ್ಷಿ ಇಲಾಖೆದವರಾಗಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕಣ್ಣಿಟ್ಟು ಆ ಗೋಗೆ ಏನು ಸಾಗಾಟ ಹಾಕದವು, ಓದು ಬರೋದು ಮಾಡಾಕದವು, ಅದ್ರ ಕಣ್ಣಿಟ್ಟು ಅದನ್ನ ಹಿಡಿದು ಸೂಕ್ತ ಕ್ರಮ ತಗೋಬೇಕಂತ ತಮ್ಮ ಹೆಣ್ಣು ಮುಖಾಂತರ ವಿನಂತಿ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಗೋವು ಸಾಗಾಟ ಮಾಡುವವರನ್ನ ಬಂಧಿಸಿ ಕ್ರಮ ಕೈಗೊಳ್ಳುತ್ತಾರ ಎಂದು ಕಾದು ನೋಡಬೇಕಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.